ಮತ್ತೆ ಅದು ಆಮೇಲೆ ತಣ್ಣಗಾದ್ಮೇಲೆ ಅಂದ್ರೆ ಹಂಗೆ ಬಿಟ್ಟಿರೋದು ತಣ್ಣಗಾದ್ಮೇಲೆ ಹೊಟ್ಟೆಟು ಮಣ್ಣ ರೊಟ್ಟಿ ಗರ್ಭಿಣಿ ರೊಟ್ಟಿ ಬೇಕಾಗ್ಮು ನಿಂಗೆ ಸುಮ್ಮನೆ ಇಟ್ಕೊಳ್ಳೋಣ ನೋಡೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಕುಶನ್ ಶರ್ಟ್ ಹಾಕೊಂಡು ಹೆಂಗೆ ಮಾಡ್ತಿದ್ದಾಳೆ ನೋಡಿ, ಸೊಳ್ಳೆಗಳಿದ್ವು ಅಂತೇಳಿ ಆ ಟೈಮಲ್ಲಿ. ಆ್ಯಕ್ಚುಲಿ ಈ ವಿಡಿಯೋಗಳೆಲ್ಲ ಅವಳು 7 to 8 ಮಂತ್ಸ್ ಇದ್ದಾಗ ತೆಗೆದಿರೋಂಥ ವಿಡಿಯೋಗಳು. ಸೊ ಅಪ್ಲೋಡ್ ಮಾಡಿದ್ದೀನಲ್ವಾ, ಹಾಗೇ ಇದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವೀಡಿಯೋಗಳನ್ನ ಶೇರ್ ಮಾಡ್ತಿದ್ದೀನಿ. ಹಳೆ ವೀಡಿಯೋಗಳನ್ನ ಇಲ್ಲೇ ಇದೀವಲ್ವಾ, ಇಲ್ಲಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಕೊನೆ ತನಕ ನೋಡಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ. ಸಾಧ್ಯ ಲೈಕ್ ಶೇರ್ ಕಮೆಂಟ್ ಮಾಡಿ, ಅಲ್ಲಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಾನು ಅವಳಿಗೆ ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ಕ್ಯಾರೆಟು ಮತ್ತು ಆ್ಯಪಲ್ನ ಸ್ಟೀಮ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೇದು ಇದು, ಕ್ಯಾರೆಟು ಮತ್ತು ಆ್ಯಪಲ್ನ ಕೊಟ್ಟರೆ ಕ್ಯಾರೆಟಲ್ಲಿ ವಿಟಮಿನ್ ಸಿ ಎಲ್ಲ ಇರುತ್ತೆ. ಆ್ಯಪಲಲ್ಲೂ ಅಷ್ಟೇ, ಮಕ್ಳಿಗೆ ಬೇಕಾದಂಥ ಪ್ರೋಟೀನು ಪೋಷಕಾಂಶ ಎಲ್ಲ ಇರುತ್ತಲ್ವಾ. ಸೊ ಎರಡೂ ಒಂದೊಂದು ದಿನ ತರಕಾರಿ ರಾಗಿ ಸರಿ ಆ ಥರ ಎಲ್ಲ ಮಾಡುವಾಗ್ಲೂ ಈ ಥರನೂ ಒಂದೊಂದು ವೆಜಿಟೇಬಲ್ಲು ಮಕ್ಕಳ ಬೆಳವಣಿಗೆಗೂ ಮತ್ತು ಆರೋಗ್ಯಕ್ಕೂ ವೆಯ್ಟ್ ಗೈನ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೋ ಶೌಟ್ ಬಂಗಾರಿ. ಸೊ ಇದನ್ನು ಆ ಟೈಮಲ್ಲಿ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೆ, ಫುಲ್ ಪೇಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೆ. ಸೊ ಇವಾಗೆಲ್ಲ ಸ್ವಲ್ಪ ದೊಡ್ಡವಳಾಗಿದ್ದೀನಿ, ಪೇಸ್ಟ್ ಎಲ್ಲ ಥರ ಮಾಡ್ಕೋತೀನಿ. ಸೊ ಮಕ್ಕಳು 6 ತಿಂಗಳಿಂದ 9 ತಿಂಗಳವರೆಗೂ ಈ ಥರ ಪೇಸ್ಟ್ ಥರ ಮಾಡಿಕೊಡ್ಬೇಕಾಗತ್ತೆ. ಆಮೇಲೆ ಇದು ಮಾಡಿಕೊಡ್ಬೇಕಾಗುತ್ತೆ ಸ್ವಲ್ಪ ಪ್ಯೂರಿ, ಅದಾದಮೇಲೆ ಕೈಲಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಕೊಡಬೇಕಾಗತ್ತೆ. ಸೊ ಇವಳು ಏನಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಫುಡ್ಗಳನ್ನ, ಏನೂ ಬೇಡ ಅಂತೇಳಲ್ಲ, ಅದೇ ಒಂದು ಖುಷಿ. ಇವತ್ತಿಲ್ಲೇ ಇರೋದ್ರ ಕಾರಣ ಈವ್ನಿಂಗ್ ಡಿನ್ನರ್ಗೆ ಅಂತೇಳಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ವಿ, ಉಪ್ಪಿದ ರೊಟ್ಟಿ ಅಂತಲೂ ಕೂಡ ಹೇಳ್ತಾರೆ. ಇದು ನಮ್ಮ ಸಕಲೇಶ್ಪುರ ಹಾಸನ ಕೊಡಗು ಕಡೆ ಮಡಿಕೇರಿ ಕಡೆ ತುಂಬ ತಿಂತಾರೆ, ಬೇರೆ ಕಡೆ ಅಷ್ಟು ಗೊತ್ತಿಲ್ಲ. ಸೊ ನೀರನ್ನ ಚೆನ್ನಾಗಿ ಮಳ್ಳಿಸ್ಕೊಂಡು ಅದನ್ನ ಕ್ಲೀನಾಗಿ ಅದು ಹಬೆ ಬರಬೇಕು ಆ ಥರ ಮಾಡ್ಕೊಂಡಾದಮೇಲೆ ಅಕ್ಕಿ ಇಟ್ಟಿರುತ್ತಲ್ವ ರೈಸ್ ಫ್ಲೋರು, ಅದನ್ನು ಈ ಥರ ಕ್ಲೀನಾಗಿ ಅದ್ರ ಜೊತೆ ನೀರು ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡುವಾಗ ಯಾವುದೇ ಥರದ ಗಂಟಾಗಬಾರ್ದು, ಗಂಟಾದರೆ ರೊಟ್ಟಿ ಓಪನ್ ಆದಂಗೆ ಆಗುತ್ತೆ, ಮತ್ತು ಅದನ್ನು ತಟ್ಟೋದಕ್ಕಾಗಲಿ ಅಥವಾ ಪ್ರೆಸ್ ಮಾಡೋದಕ್ಕಾಗಲಿ ಆಗಲ್ಲ. ಸೊ ಅದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು, ಏಕೆಂದರೆ ತಣ್ಣಗಾಗಬೇಕು ಅದು, ಇಲ್ಲಾಂದರೆ ಕೈಲಿ ತಟ್ಟೋಕ್ಕೆಲ್ಲ ಆಗಲ್ವಲ್ಲ. ಸೊ ಹಾಗಾಗಿ ತಣ್ಣಗಾಗೋದು ಬಿಟ್ಟು ಕೂಲ್ ಆಗೋದು ಬಿಟ್ಟು. ಇದು ಸರಿ ಇದೆ ಅಂದರೆ ಈ ಇದಕ್ಕೆ ಹಾಕೊಂಡಿದ್ದೀನಿ, ಸರಿ ಇದೆ ಹೇಳೋ ಹಂಗೆ ಹೆಂಗೆ ಹೇಳ್ತಿ ಹೇಳು. ಬಟ್ ಇದು ಕಮ್ಮಿ ಆಗುತ್ತೆ ಅಂದ್ರೆ ಕೂಡ ಮತ್ತೆ ಇದಕ್ಕೆ ಹಾಕೊಂಡು ಕಲಿಸ್ಬೋದು, ಏನಾಗಲ್ಲ. ಹಾಕೋದ್ ಫುಲ್ ಗಟ್ಟಿ ಆಯ್ತು ಅಂದ್ರೆ ಒಂಚೂರು ನೀವು ನೀರು ಮತ್ತೆ ಅಂದ್ರೆ ಕೈಗೆ ಹೆಚ್ಕೊಂಡು ಹೆಚ್ಕೊಂಡು ಈಗ ಅಮ್ಮ ರೊಟ್ಟಿ ತಟ್ಟಾಗ ನೀವು ಮಾಡ್ತೀರಿ ನೋಡು, ಆ ತರ ಇದು ಮಾಡೋದು. ನಾನು ಒಂದೆರಡು ಸರಿ ಮಾಡಿದ್ದೀನಿ ಈ ತರ, ಶಾವಿಗೆಗೂ ಇದೇ ತರ ಇದು ಮಾಡೋದು. ಬಟ್ ಅದನ್ನ ಮತ್ತೆ ಬೇಯಿಸ್ಕೋಬೇಕಾಗತ್ತೆ, ಶಾವಿಗೆಗಾದ್ರೆ ಹಸಿ ಇರುತ್ತಲ್ಲ. ಬಟ್ ಬರಲ್ಲ ಅಂತಲ್ಲ, ಇದೇ ಒಂಥರ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ರಾಗಿದ್ನೂ ಮಾಡು, ಬಟ್ ಇದಾಗಲ್ಲ ಎಂತ ಹೇಳ್ತಾರೆ, ಬೆಳ್ಳಗಾಗಲ್ಲ. ಅಂದ್ರೆ ಈಗ ನಾವು ರಾಗಿ ರೊಟ್ಟಿ ಮಾಡಿದ್ರೆ ಅನ್ನ ಹಾಕಿ ಮಾಡಿದಾಗ ಬೆಳ್ಳಗಾಗುತ್ತೆ, ಇದು ಬೆಳ್ಳಗಾಗಲ್ಲ. ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಒಂದಾಕ್ ರಾಗಿ ರೊಟ್ಟಿ ಮಾಡಿ ನಮಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ. ಅದನ್ನ ಈ ಸಣ್ಣ ಬಟ್ಲಲ್ಲೇ ಅವ್ರೊಬ್ರಿಗಾದ್ರೆ ಸಣ್ಣ ಬಟ್ಲಲ್ಲೇ ಈಗ ಕಲ್ಸ್ಕೊಂಡ್ಬಿಟ್ಟು ಸಾಕು. ಇಟ್ಟು ತಣ್ಣಗಾದ್ಮೇಲೆ ಈ ಥರ ರೌಂಡ್ ಶೇಪಾಗಿ ಬಾಲ್ ಥರ ಮಾಡ್ಕೋಬೇಕಾಗತ್ತೆ, ಪಚ್ಚಿ ಮಾಡಬೇಕಾಗತ್ತೆ. ನೋಡ್ತಿದ್ರಲ್ವ ರೌಂಡಾಗಿ ಒಂದು ಸ್ವಲ್ಪ ತಟ್ಟದಂಗೆ. ಕಾಲು ಅಲ್ಲ, ಇದು 200 ರೂಪಾಯಿಗೆ ತಂದಿದ್ದಂತೆ ಅಮ್ಮ, ನಾನು ಹುಟ್ಟಿದಾಗ ತಂದಿದ್ದಂತೆ. ಆದರೂ ಪರವಾಗಿಲ್ಲ, ಇಷ್ಟು ವರ್ಷ ಬಾಳ್ಕೆ ಬಂದಿತ್ತಲ್ಲ ನನಗೆ, 34 ಅಂದರೆ 2 ತಿಂಗಳು ಮಗ ಇದು. ಹ್ಞೂ, 2 ತಿಂಗಳು ಅಂತ ಹೇಳ್ತಿತ್ತು ಅವತ್ತು. ಅಥೂ 2 ತಿಂಗಳಲ್ಲ, ನಾನು ಹುಟ್ಟಿದಾಗ ಅಂತೂ 200 ರೂಪಾಯಿ ಅಂತ ಹೇಳ್ತು. ಆದ್ರೂ ಏನೋ ಒಂಥರ ಹಳೆ ವಸ್ತುಗಳಿದ್ರೆ ಮನೇಲಿ ಏನೋ ಈ ಸ್ಟ್ರೈಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ, ಈಗ ಬರೋದೆಲ್ಲ ಕೆಳಗಡೆ ಇಷ್ಟ ಇದ್ದಿರೋದು. ಅದು 2.5 ಕೆಜಿ ಮೇಲೆ ಇದೆ ಅದು, ನನ್ಗೆ ಒಂದ್ಸತಿ ಕೆಳಗಡೆಯಿಂದ ಮೇಲೆ ಎತ್ಕೊಳಕ್ ಆಗಲ್ಲ.
ಕೈಯಲ್ಲಿ ತಟ್ಟೋರು ಕೈಯಲ್ಲಿ ತಟ್ತಾರೆ, ನಾವು ಮಿಷಿನ್ ಇದೆ ಮಿಷಿನಲ್ಲೇ ಮಾಡ್ಕೋತೀವಿ. ಸೊ ಕೇಳಿದ್ರಲ್ವಾ ಮಿಷಿನೆಲ್ಲ ಯಾವಾಗ ತಂದಿದೆ ಏನು ಅಂತೇಳಿ. ಈ ಥರ ತವನ ಬಿಸಿ ಮಾಡಿಕೊಂಡು ಒಂದು ಸರಿ ಮೇಲೆ ಕೆಳಗೆ ಇದು ಮಾಡಿಕೊಂಡು ಈ ಹೋಟೆಲ್ಗಳಲ್ಲೆಲ್ಲ ಹಾಗೆ ಕೊಡ್ತಾರೆ. ಬಟ್ ನಮ್ಮ ಊರ ಕಡೆ ಸೌದೆ ಒಲೆಯಲ್ಲೂ ಆದರೂ ಕೂಡ ಈ ಥರ ಬೇಯಿಸಿದ ಮೇಲೆ ಇನ್ನೊಂದು ಸರಿ ಬೇಯಿಸ್ತಾರೆ, ಮತ್ತು ಸ್ಟವ್ ಮೇಲೂ ಕೂಡ ಈ ಥರ ಇಟ್ಬಿಟ್ಟು ಬೇಯಿಸ್ ಕುಕ್ ಮಾಡ್ತಾರೆ. ಸೊ ಈ ಥರ ಒಂದಾದಮೇಲೆ ಒಂದು ಒಂದೊಂದು ಮಾಡಿಕೊಂಡು ಉಬ್ಬುತ್ತೆ. ಒಂದೊಂದು ರೊಟ್ಟಿ ತುಂಬ ಉಬ್ಬುತ್ತೆ. ಈಗ ಇವತ್ತೇನೂ ಉಪ್ತಾ ಇಲ್ಲ, ಅದೇ ಹೇಳ್ತಾ ಇದ್ಲ ಅವಳನ್ನು ವೀಡಿಯೋ ಮಾಡಬೇಕಂತಲೇ ಉಪ್ತಾ ಇಲ್ಲ, ಏನು ಮಾಡಲಿ ಅಂತೇಳಿ. ಸೊ ಉಬ್ಬಿದಾಗ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ನಮ್ಮ ಕಡೆ ಸಕಲೇಶ್ಪುರ ಮತ್ತು ಹಾಸನ ಹಾಸನ ಕೊಡಗು ಕಡೆ ಮಸ್ಟ್ ಇರಲೇಬೇಕು ರೊಟ್ಟಿ, ಅಕ್ಕಿ ರೊಟ್ಟಿ ಅಂಥೇಳಿ. ಸೊ ಇದು ಹಾಕಿದಾಗಲೂ ಕೂಡ ಊದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ. ಸೊ ಒಂದೆರಡು ಟ್ರೈ ಮಾಡಿದ್ವಿ, ಆಗಲಿಲ್ಲ ಸರಿ ಅಂತೇಳ್ಬಿಟ್ಟು. ಬಟ್ ಪ್ರೊಸೀಜರ್ ಇದೇನೆ ಸೇಮು, ಮೇಲೊಂದು ರೊಟ್ಟಿ ಊದಿದೆ ನೋಡಿ ಅಲ್ಲಿ, ಆ ಥರ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ನನಗೆ ತುಂಬ ಇಷ್ಟ, ಯಾವುದ್ರ ಜೊತೆನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನೂ ಒಂಥರ ಅನ್ನ ಹಾಕ್ಬಿಟ್ಟು ಮಾಡ್ತೀವಿ, ಅನ್ನ ಎಲ್ಲ ಉಳಿದಿರುತ್ತಲ್ವಾ, ಸೊ ಅದರಲ್ಲೂ ಕೂಡ ಮಾಡ್ತೀವಿ. ಇದು ಉಪ್ಪಿದ ರೊಟ್ಟಿ ಅಂತಲೇ ಈ ಪ್ರೊಸೀಜರಲ್ಲಿ ರೊಟ್ಟಿ ಮಾಡ್ತೀವಿ. ತುಂಬ ಸಾಫ್ಟಾಗಿರುತ್ತೆ ನೋಡ್ತಿದ್ದೀರಲ್ವಾ ರೊಟ್ಟಿ 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 ರೊಟ್ಟಿ. ಯಾರಿಗೆ ಬೇಕು ಉಬ್ಬಿರೋ ರೊಟ್ಟಿ, ಹೊಟ್ಟೆ ಮಣ್ಣ ರೊಟ್ಟಿ, ಗರ್ಭಿಣಿ ರೊಟ್ಟಿ ಬೇಕಾಗ್ಮು ನಿಂಗೆ? ಅಪ್ಪು ಹಬ್ಬ ಆಯ್ತಿದೆ ಇದು ಮಾಡಿದಾಗ. ರೊಟ್ಟಿ ಮಾಡಿದ್ನಲ್ವ, ರೊಟ್ಟಿ ಕಾಂಬಿನೇಷನ್ಗೆ ಚಟ್ನಿ ಕೂಡ ಮಾಡ್ಬೋದು. ಇದು ಟೊಮೆಟೊ ಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಣ್ಣು ಕೂಡ ಮಾಡ್ಬೋದು, ಆ ಥರ ಏನಿಲ್ಲ. ಇದಕ್ಕೆ ಬದನೆಕಾಯಿ ಬರುತ್ತಲ್ಲ, ಗ್ರೀನ್ ಕಲರ್ ತೊಗೋಬೋದು, ಈ ಥರ ಪರ್ಪಲ್ ಆದರೂ ತೊಗೋಬೋದು. ಬದನೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಟೊಮೆಟೊ ಎಲ್ಲನೂ ಕುಕ್ ಮಾಡೋಕೆ ಹಾಕೋಬೇಕಾಗತ್ತೆ. ಬೇಯಿಸ್ಕೊಂಡಾದಮೇಲೆ ನೀವು ಈ ಥರ ಇದನ್ನು ತಣ್ಣಗಾಗೋಗಿ ಬಿಟ್ಬಿಟ್ಟು ಅದನ್ನು ಮಸಾಲೆ ರುಬ್ಕೋಬೇಕಾಗತ್ತೆ. ಜಾಸ್ತಿ ಏನು ಇದಕ್ಕೆ ಮಸಾಲೆ ಅಂತ ಏನಿರಲ್ಲ, ಬಿಕಾಸ್ ಇಷ್ಟೇ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಇದೆಯಲ್ಲ ಅದೇ ಒಂದಿದ್ದು. ಸೊ ಟೊಮೆಟೊ ಹಣ್ಣಿನ ಸಿಪ್ಪೆ ಎಲ್ಲ ಈಗ ಕ್ಲೀನಾಗಿ ತಗೊಂಡ್ಬಿಟ್ಟು ಕಾಯಿನ ನೀವು ತುರಿದಾದರೂ ಹಾಕ್ಬೋದು, ಗ್ರೇಟ್ ಮಾಡಿ ಇಲ್ಲ ಕಟ್ ಮಾಡಿ ಮೊದಲೇ ಮಿಕ್ಸಿ ಜಾರ್ಗಾದ್ರೂ ಹಾಕ್ಕೋಬೋದು. ಅದ್ರ ಜೊತೆ ಕಾಯಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದಾದಮೇಲೆ ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಟೊಮೆಟೊ ಆಗಿರ್ಬೋದು ಆನಿಯನ್ ಏನೇನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡೋಕ್ಕೆ ನೀವು ನೋಡಿಕೊಂಡು ಅದೇ ನೀರನ್ನ ಯೂಸ್ ಮಾಡಬಹುದು, ತುಂಬ ತೆಳುವೇನು ಬೇಡ. ಯಾಕೆಂದರೆ ನೀರನ್ನ ಆಮೇಲೆ ಬೇಕಾದರೆ ನೀವು ಎಷ್ಟು ತೆಳುವಾಗುತ್ತೆ ಅಷ್ಟು ನೋಡಿ ನೀವು ಇದು ಮಿಕ್ಸ್ ಮಾಡ್ಕೋಬೋದು. ಸೊ ಆ ನೀರನ್ನ ಹಂಗೆ ಇಟ್ಕೊಂಡಿರಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ರುಬ್ಕೋಬೇಕಾಗತ್ತೆ. ರುಬ್ಕೊಂಡಾದಮೇಲೆ ನೀವು ಇದಕ್ಕೆ ಅದಕ್ಕೆ ಸ್ವಲ್ಪ ಬೆಲ್ಲ, ಇವ್ರ ಮನೇಲಿ ಹಾಕ್ತೀವಿ ನಮ್ಮ ಮನೇಲಿ, ಬೇರೆಯವ್ರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಬೇಕಾದರೆ ಬೆಲ್ಲ ಹಾಕ್ಕೊಬೋದು. ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಎಲ್ಲನೂ ಹಾಕ್ಬಿಟ್ಟು ಸಿಗ ಕೊಡಬೇಕಾಗತ್ತೆ. ಆಪ್ಷನಲ್ ಕರಿಬೇವು. ಅದಾದಮೇಲೆ ಅನ್ನ ಸ್ವಲ್ಪ ಕಟ್ ಮಾಡಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಅದು ಬಾಯಿ ಚಿಕ್ಕದಾಗ ಒಂಥರ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಆದರೆ ಏನೋ ಒಂಥರ ಅನ್ಸುತ್ತೆ, ಚಿಕ್ಕ ಚಿಕ್ಕ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಪಿಂಕ್ ಕಲರ್ ಬಣ್ಣಕ್ಕೆ ತಂದರೆ ಸಾಕು. ಮನೇಲಾದರೆ ಒಂದಕ್ಕೆ ಒಂದು ಹಾಕ್ಕೊಂಡಿರ್ತೀನಿ, ಕೈಲಿ ಒಂದು ಮಾಡ್ತೀನಿ. ರುಬ್ಬಿಕೊಂಡು ಇಟ್ಟಿರ್ತಕ್ಕಂಥ ಮಿಶ್ರಣವನ್ನು ಅದರೊಳಗೆ ಮಿಕ್ಸ್ ಮಾಡಿ ಬೇಕಾದಷ್ಟು ನೀರನ್ನ ನಾವು ಹಾಕೋಬೇಕಾಗುತ್ತೆ. ಎಷ್ಟು ತೆಳು ಬೇಕು ಅಷ್ಟು, ಚಟ್ನಿ ಅಂದರೆ ಗೊತ್ತಿರುತ್ತೆ ತುಂಬ ಗಟ್ಟಿ ಇರುತ್ತೆ. ಉಲ್ಟಾ ಇದು ಇದು ಮಾಡುವಾಗ ಹೋಟೆಲಲ್ಲಿ ಹೆಂಗೆ ಕೊಡ್ತಾರೆ ಅಂದರೆ ನೀರು ಥರನೇ ಕೊಡ್ತಾರೆ ಅಂತ ಹೇಳ್ಬೋದು. ಇದನ್ನು ಮತ್ತೆ ನಾವು ಕುದಿಯೋದಕ್ಕೆ ಸ್ವಲ್ಪ ಒಂದು 5 ಮಿನಿಟ್ಸ್. ಅದಾದಮೇಲೆ ನೀವು ಇದನ್ನು ಯಾವುದಕ್ಕಾದರೂ ತಿನ್ಬೋದು, ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ. ನಾವು ರೊಟ್ಟಿ ಮಾಡಿದ್ವಲ್ಲ, ರೊಟ್ಟಿಯಲ್ಲೇ ತಿಂತಾ ಇದ್ದೀವಿ. ಅದ್ರ ಜೊತೆ ಕಾಳು ಪಲ್ಯ ಸ್ವಲ್ಪ ಇತ್ತು, ಸೊ ಅದನ್ನು ಕೂಡ ಸೇರಿಸ್ಕೊಂಡು ತಿಂತಾ ಇದ್ದೀವಿ. ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನನಗೆ ಇಷ್ಟ ಆಗೋದು ರೊಟ್ಟಿಗೇನೆ ಅಂತ ಹೇಳ್ಬೋದು. ಸೊ ರೊಟ್ಟಿ ಜೊತೆ ತಿನ್ನೋಕ್ಕೋಸ್ಕರ ಏನೋ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲಂತೂ ಹಣ್ಣು ಟೊಮೆಟೊಗಿಂತ ಕಾಯಿ ಟೊಮೆಟೊ ಹಾಕಿ ಮಾಡಿದ್ರೆ ಅಂತೂ ಮಸ್ತಾಗಿರುತ್ತೆ, ಒಂಥರ ಹುಳಿ ಹುಳಿ ಇರುತ್ತಲ್ವಾ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ವಿಶೇಷವಾಗಿ ಓವನಲ್ಲಿ ಹಪ್ಪಳ ಮಾಡೋಣ ಅಂತ ಮಾಡ್ತಿದ್ದೀವಿ, ನೋಡೋಣ ಹೇಗಾಗುತ್ತೆ. ನಾನು ಮಾಡಿಲ್ಲ ಒಂದ್ಸರಿ, ಇವ್ರು ಮಾಡಿದಾರಂತೆ, ಸರಿ ಅಂತೇಳ್ಬಿಟ್ಟು ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಜೀವನ್ ಬೇಡ, ಜೀವನ್ ಜಸ್ಟ್ ಆನ್ ಮಾಡೋದ ಫ್ರೈ ಅಂತ ಏನಾದರೂ ಹಾಕ್ಬೇಕಾ? ಆನ್ ಮಾಡೋದಷ್ಟೇನಾ? ಎಷ್ಟು ನಿಮಿಷಕ್ಕೆ ಬರುತ್ತ? 40 ಸೆಕೆಂಡ್ಸ್ ಸಾಕಾ? ನಾನೇನು ಮಾಡಿಲ್ಲ ಅಂದರೆ ಟ್ರೈ ಮಾಡಿಲ್ಲ, ಬರೀ ನಮ್ಮ ಮನೇಲಿ ಬರೀ ಆ ಮೇಕ್ ಹಾಟ್ ಅಷ್ಟೇ ಅಲ್ವಾ ಇರೋದು. ಸ್ಮೆಲ್ ಬರ್ತಿದೆ ಆಲ್ರೆಡಿ, ಆಗ್ತಿದೆ ಆಗ್ತಿದೆ ಆಗ್ತಿದೆ. ಹಪ್ಪಳ ರೆಡಿ ಆಗಿದೆ. ಹಪ್ಪಳ ವಿತೌಟ
ಆಯಿಲ್ ಫ್ರೆಶ್ ಅಂತಾನೆ ಹೇಳ್ಬೋದು. ಯಾರಾದರೂ ಇರ್ತಾರಲ್ವಾ ಆಯಿಲ್ ತಿಂದೇನೆ ಡಯಟ್ ಮಾಡೋರು ಆ ಥರ ಇದ್ದವರು, ಹಪ್ಪಳನು ತಿನ್ನಬೇಕು ಅನ್ನೋ ಆಸೆ ಇದ್ದರೆ ಈ ಥರ ಆಸೆನೂ ತೀರಿಸ್ಕೋಬೋದು, ಆ್ಯಂಡ್ ಡಯಟು ಕೂಡ ಮಾಡಬಹುದು. ಸೊ ಆಯಿಲ್ ಇಲ್ದೇ ಎಲ್ಲ ಮಾಡ್ಬೋದಲ್ವಾ, ಅದಕ್ಕೆ ಶೇರ್ ಮಾಡಿದೆ ನಿಮ್ಮ ಜೊತೆ. ನೀವು ಹಿಂಗೆ ಏನಾದರೂ ಮಾಡಿದ್ರೆ ಹೇಳಿ. ಶಾ ಕಾಲಿಗೆ ಬೀಳ್ತಿದ್ದಾಳೆ ನೋಡು, ಅದು ಮ್ಯೂಟ್ ಮಾಡು. ಅಮ್ಮ ಅಮ್ಮ ಅಣ್ಣಂಗೆ ಕಾಲಿಗೆ ಬೀಳ್ತಿದ್ಯಾ ಚಿನ್ನ ಈಗಲೇ? ಚಿನ್ನ ಬಂಗಾರಿ ಅಣ್ಣಂಗೆ ಕಾಲಿಗೆ ಬೀಳ್ತಿದ್ಯಾ? ಕೊಕ್ಕೋ ಮೇಲೆ ನಾಕೋಣ, ನಿಂದು ಇದು ಬೇಡ ಅಂತ ನೋಡಲ್ಲ, ಅದೇನು ಮಂಕ್ಯತೈ ತಂಗಿ? ಅಬ್ಬೋ ಅಮ್ಮ ಬೀನ್ ಬ್ಯಾಗು ಬೇಕವ ತರಬೇಕು? ಬೀನ್ ಬ್ಯಾಗು ಬೀನ್ ಬೇಕಾ ಬೇಕಾ ನಿನ್ಗೂ? ಮನೇಲಿ ಇಲ್ಲ, ಅದು ತೂತಾಗಿ ಹರಿದೋಯ್ತಿ, ಹೊಸತ್ತು ತರಬೇಕು. ಹ್ಞೂ ಅದಕ್ಕೆ ತೂತ್ ತೂತಾಗಿ ಆಚೆ ಬತ್ತಾವೆ, ಬೀನ್ ಇದ್ದಾವೆ. ಅಣ್ಣಂಗೆ ಕಾಲಿಗೆ ಬೀಳ್ತಿದ್ಯಾ ಕಂದ? ಹ್ಞೂ ಜೋ ಜೋ ಫ್ಯಾನ್ ಆಫ್ ಮಾಡು ಮನೆ, ಇಲ್ಲಿಂದ ಯಾರದು ಕಾಣಿಸ್ತಿಲ್ಲ. ಬೇಬಿ ಹಾಯ್, ಬೇಬಿ ಹಾಯ್, ಬೇಬಿ ಇವ್ ನೋಡಿಲಿ ಹಾಯ್ ಬೇಬಿ. ಎಲ್ಲೋಗಿದ್ಯಾ ಬಂಗಾರ? ಆಚೆ ಹೋದ್ರೆ ಕಿಸಿ 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 ಅನ್ನಂಗಾಗತ್ತಾ? ಇಲ್ಲಿದೆ ಬಂಗಾರಿ, ಅಲ್ಲಿದೆ ಬಂಗಾರಿ, ಅಲ್ಲಿದೆ ಬಂಗಾರಿ. ಖುಷಾ ಎಲ್ಲಿದೆ ಬಂಗಾರಿ? ಎಲ್ಲಿದೆ ಮನೆಯಲ್ಲಿದೆ, ಎಲ್ಲಿದೆ ಅನ್ನತ್ತ ಆಚೆ ಹೋದ್ರೆ? ಓಲೆ ನಡಿ ಮನೆಗೋನ, ಮನೆಗೋನ್ ನಡಿ, ಮನೆಗೋಗೋಣ ನಡಿ, ಬಾ 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 ಬಾ. ಹ್ಞೂ ಅದೇನು ಹಿಡ್ಕೊಂಡು ಹೊಡೆದಾಡ್ಬಿಡ್ತಾಳ ಅತ್ಲಾಗಿ ಮೂರು ಹುಡುಗರು ಅಂತ ಸರಿ ಬಿಡ್ತಾಳೆ. ಅಣ್ಣ ತಂಗಿ ಪ್ರೀತಿಯ ಬಂಗಾರಿ ಆರದು ಅಣ್ಣ. ಹಾಂ ಹಾಂ ಎಲ್ಲರಿಗೂ ಚೂಟು, ಎಲ್ಲರಿಗೂ ಹೊಡಿ. ಅಮ್ಮ ಅಮ್ಮ ಏನಂತಾನೆ ಅಣ್ಣ? ಅಣ್ಣ ತಂಗಿ ಪ್ರೀತಿ ಓಯ್ ಬಬ್ಬು ಅಣ್ಣಂಗೆ ಹೊಡಿತಾರ ಮಾಡಬಾರ್ದು ಚಿನ್ನಿ ಹಂಗೆ. ಅಣ್ಣ ಅಲ್ಲ ಬುತ್ತ ಕೊಡು ಒಂದು, ನೋ ಬೈ ಬುತ್ತ ಕೊಡು. ಹಾಂ ಗುಡ್ ಗರ್ಲ್ ಗುಡ್ ಗರ್ಲ್. ಇರಿ ಇಟ್ಕೊಳ್ಳಿ ಇಟ್ಕೊಳ್ಳೋ ಖುಷಿ ನೋಡಿ. ನಾವು ಇದ್ದೀವಿ ನೋಡಿ, ಈಗಿನ ಕಾಲದ ಮಕ್ಕಳು ಮೊಬೈಲ್ ಅಂದ್ರೇನು, ಲ್ಯಾಪ್ಟಾಪ್ ಅಂದ್ರೇನು, ಐಪಾಡ್ ಅಂದ್ರೇನು ಅನ್ನೋದನ್ನೆಲ್ಲ ಹೆಂಗೆ ಇದು ಮಾಡ್ಕೊಡ್ತಾ, ಅವ್ನು ಕೊಡ್ತಿಲ್ಲ ಅಂತೇಳಿ ಹೆಂಗೆ ಕಾಲು ಕುಣಿಸ್ತಿದ್ದಾಳೆ ಅಂದರೆ. ಮೊಬೈಲ್ ಬೇಕಾ ಈಗಲೇ? ಮೊಬೈಲ್ ಬೇಕಾ? ಹಾಂ ಬೇಕೋ ಮೊಬೈಲ್ ಬೇಕೋ? ಅಯ್ಯ ಮೊಬೈಲ್ ಬೇಕು ನಿಮ್ಮ ಅಪ್ಪ ಮೊಬೈಲ್ ತೋರಿಸ್ಬೇಡಮ್ಮ. ಕೊಡು ಖುಷಿ ನೋಡೋಣ, ಹಂಗೆ ಆಡ ಹಾಕ್ಬೇಡ ಕೊಡು, ಏನು ಮಾಡ್ತಾಳೆ ನೋಡೋಣ. ನೀನೇ ಕೂರ್ಸಿ ಕೊಟ್ಬಿಡು. ಅದು ಆನ್ ಆಗದೇ ಇದ್ರೆ ಹೆಂಗ್ ಮಾಡ್ತಾಳೆ? ಇರು ಇರು ನೋಡೋಣ, ಇರು ನೋಡೋಣ ಏನ್ ಮಾಡ್ತಾಳೆ, ಇರು ನೋಡೋಣ ಏನ್ ಮಾಡ್ತಾಳೆ. ಓಯ್ ಏನ್ ನಿಂದು, ಏನ್ ನಿಂದು ಪುಪ್ಪಿ ಪುಪ್ಪಿ ಬಬ್ಬಮ್ಮ ಹೊತ್ಸೋರ್ದು ಮೊದ್ಲು ಊದದ್ ನೋಡ್ಕೊಳ್ಳಿ. ಅಮ್ಮ ಹೆಂಗ್ ಇಡ್ತಾ ಕೂತಿದ್ದೆ ಚಿಡಿ, ಮೊಬೈಲ್ ಬೇಕು ಈಗ್ಲೂ ನಿಂಗೆ. ಸೊ ಅದಾದಮೇಲೆ ಅವಳು ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡ್ತಿದ್ಲು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನೀರು ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅವಳು ಬರೋ ಹಾಗಿರಲಿಲ್ಲ, ಸೊ ನಾವೇ ಹೋಗ್ಬರೋಣ ಅಂತೇಳಿ ನಾವು ಮೂರೇ ಜನ ಹೋಗ್ತಾ ಇದ್ದೀವಿ. ಅವನು ಯಾವಾಗಲೂ ಆಚೆಲ್ ಕೊಡಲಿ ಮನೇಲಿ ಕೊಡಲಿ ಮೊಬೈಲ್ ಅವನ ಕೈಲಿ ಇರಲೇಬೇಕು. ಸೊ ಇದು ಅದೇ ಮುಂಚೆನೇ ತೆಗೆದಿದ್ದ ವೀಡಿಯೋಗಳಲ್ವಾ, ವೀಡಿಯೋಗಳನ್ನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಆಲ್ರೆಡಿ 10 ಮಂತ್ ಫಿಲ್ ಆಗೋಕ್ಕಾಗಿದೆ. ಸೊ ಈಗ ನೋಡ್ತಿರೋ ಅಟ್ ಪ್ರೆಸೆಂಟಲ್ಲಿ 8 ಮಂತ್ 9 ಮಂತ್ ಒಳಗಡೆ ಇರೋ ವೀಡಿಯೋನ ನೀವು ನೋಡ್ತಿರೋದು. ಸೊ ದೇವಸ್ಥಾನಕ್ಕೆ ಇಲ್ಲಿ ಆಂಜನೇಯನಿಗೆ ಒಳ್ಳೆ ಚೆನ್ನಾಗಿ ಯಾವಾಗಲೂ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ಸೊ
ಇವತ್ತು ವಿಳ್ಳೆದೆಲೆ ಹಾರ ಮಾಡಿದರು, ಯಾರಾದರೂ ಕೊಡ್ತಾರೆ ಇಲ್ಲ ಒಂದೊಂದ್ಸರಿ ಇವರೇ ಮಾಡ್ತಾರೆ. ಸೊ ನೀರು ಹಾಕ್ಸೋಣ ಅಂತ ಹಾಕ್ಸ್ತಾ ಇದ್ದೀವಿ. ಅವಳು ಹೆಂಗೆ ಎದುರೋಗ್ಬಿಟ್ಲು ಅಂದರೆ, ಈ ದೃಷ್ಟಿ ಏನಾದರೂ ಆಗಲಿ, ತುಂಬ ಅಳೋದಾಗಲಿ, ಅಥವಾ ಏನಾದರೂ ಹುಷಾರಿಲ್ಲಿ ತಪ್ಪತಿರ್ತಾರಲ್ವಾ, ಆ ಟೈಮಲ್ಲಿ ಹೋಗ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆ ಇದ್ರಂತೂ ಇನ್ನೂ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಹಾಗೆ ನಾರ್ಮಲಾಗಿ ಮಂಗಳವಾರ ಹೋಗಿ ನೀವು ಆ ನೀರು ದೇವ್ರ ನೀರನ್ನ ಹಾಕಿಸ್ಕೊಂಬಂದರೆ, ಮಕ್ಕಳು ರಚ್ಚೆ ಮಾಡೋದಾಗಲಿ, ಅದೇ ಗಲಾಟೆ ಮಾಡೋದಾಗಲಿ, ಅಥವಾ ಏನಾದರೂ ಹುಷಾರಿಲ್ಲದೆ ಇರೋ ಥರದ್ದೆಲ್ಲ ಆದರೆ ಬೇಗ ಕ್ಯೂರ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ನಾನು ಅದು ಹಾಕಿಸ್ಕೊಂಬಂದ್ಮೇಲೆ ಅವಳಿಗೆ ಸ್ವಲ್ಪ ಕ್ಯೂರ್ ಆಗಿದ್ದು. ಅವಳು ಅತ್ತೆ ಬಿಟ್ಲು ಸ್ವಲ್ಪ ಜೋರಾಗಿ ಹಾಕ್ಬಿಟ್ರು, ಅತ್ತೆ ಬಿಟ್ಲು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಬರಬೇಕಂತ ದೇವ್ರನ್ನ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅಲ್ಲೇ ಹಾಗೆ ಇಮ್ಮಿಡಿಯೇಟ್ ಬರಬಾರ್ದಂತೆ. ಸೊ ಅಲ್ಲೇ ಸ್ವಲ್ಪ ಎಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ಗೊತ್ತಿರೋರೇ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡೆಲ್ಲ ಹೋಗಿ ಬರ್ತಾರೆ, ಮಾತಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಸೊ ಅವಳು ಕೂಡ ಎಲ್ಲರ ಜೊತೆ ಮಾತಾಡಿಕೊಂಡು, ಅವಳಿಗೇನು ಗೊತ್ತೋ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅಡ್ಜಸ್ಟ್ ಆಗಿಬಿಟ್ರೆ ಸುಮ್ಮನೆ ಹೋಗ್ತಾಳೆ, ಇಲ್ಲ ಅಂದರೆ ಕಯ್ಯಾ ಕಯ್ಯಾ ಕುಯ್ಯಾ ಪಿಯಾ ಅಂತಲೇ ಇರ್ತಾಳೆ. ಸೊ ಈಗ ಎಲ್ಲರಿಗೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಆವಾಗ ಸ್ವಲ್ಪ ಅವಳಿಗೆ ನನ್ನ ಬಿಟ್ಟರೆ ಯಾರನ್ನೂ ಇದು ಮಾಡೋಕ್ಕೆ, ಅಲ್ಲಿ ಬಂದರು ಅಂತೇಳಿ ಅಳ್ತಾ ಕೂತಿಲ್ಲ ಆಲ್ರೆಡಿ, ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಸರಿ ಒಂದು ರೌಂಡ್ ಹಾಕೊಂಬರೋಣ. ಲಕ್ಷ್ಮೀ ಶ್ರೀನಿವಾಸ ದೇವರಿದು, ಹಾಂ ಅದನ್ನೆಲ್ಲ ನೋಡಿಕೊಂಡು ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇದೆ, ನಾನು ನಿಮಗೆ ಪದೇ ಪದೇ ಹೇಳೋಂಗೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮನೆಗೆ ಬಂದ್ವಿ ಪೂಜೆ ಮುಗಿಸ್ಕೊಂಡು. ಆ ಟೈಮಲ್ಲಿ ಅವ್ರ ಅಪ್ಪ ಬೇರೆ ಕಡೆ ಇದ್ರಲ್ವಾ, ಸೊ ವಿಡಿಯೋ ಕಾಲಲ್ಲಿ ಮಾತಾಡೋರಲ್ವಾ, ಸೊ ಹಾಗಾಗಿ ಮಾತಾಡ್ತಿದ್ದಲ್ಲಿ ಏನೋ ಕೋಪ ಬಂದಿತ್ತು. ಅವತ್ತು ಏನೂ ಮಾತಾಡ್ತಾನೇ ಇಲ್ಲ, ಅವ್ರು ಎಷ್ಟು ಮಾತಾಡಿಸಿ ಎಲ್ಲ ಮಾಡಿದ್ರು ಮಾತಾಡ್ತಾನೆ ಇಲ್ಲ. ಅವಳು ಏನೋ ಅವಳು ಪಾಡಿಗೆ ಆಟ ಆಡ್ಕೊಂಡು ಕೂರ್ತಿರ್ತಿದ್ಲು. ಸೊ ಒಂದು 6 ತಿಂಗಳು ಅವಳಿಗೆ ಹೆಂಗೋ ಅಂತ ಸ್ವಲ್ಪ ಗೊತ್ತಾಗೋಂಗೆ ಮಾಡಿ ಐಡೆಂಟಿಫೈ ಮಾಡೋಕ್ಕಾದಾಗ ಸ್ವಲ್ಪ ಅದೇ ಮಾತಾಡೋದು, ನನಗೆ ಕೊಡು ಫೋನು. ಇವಾಗಂತೂ ಅವ್ರು ಏನಾದ್ರು ವಿಡಿಯೋ ಕಾಲ್ ಮಾಡಿದ್ರೆ ನನಗೆ ಫಸ್ಟ್ ಬೇಕು ಅಂತೇಳೆ, ನನಗೆ ಮಾತಾಡೋಕ್ಕೆ ಬಿಡಲ್ಲ. ಆವಾಗಲೂ ಹಿಂಗೆ ಮಾಡ್ತಿದ್ಲು. ಖುಷಿ ಲೈಟ್ ಏನಪ್ಪ, ಯಾವ ಕಡೆ ಹುಟ್ಬಿಟ್ಟಿದ್ರೆ ಸೂರಿ ಸೂರ್ಯ ತಕ್ಕೊಡಿ ತಕ್ಕೊಡಿ ಆಮೇಲೆ ಅಷ್ಟೇ. ಡಬಲ್ ಡಬಲ್ ಪುಟಾಣಿ, ಡಬಲ್ ಡಬಲ್ ಪುಟಾಣಿ, ಟಿವಿಲ್ ಒಂದು ಪುಟಾಣಿ. ಅಯ್ಯ ಅವಳೇ ಹತ್ತಿರ್ಲಿ ಇರೇ ಅಂಕಿ. ರಾಕೇಶ್ ಅಲ್ಲಿ ಏನೇ ಬೇಕಂತ ಒಂಚು ತಕ್ಕೊಡ. ಅವ್ರ ಮಣಿ ಅವಳು ಯಾವಾಗ್ಲೂ ಎತ್ಕೊಳಲ್ಲ, ಅವಳು ಹೋಗಲ್ಲ ಎತ್ಕೊಳಲ್ಲ. ಅಲ್ಲ ಅದೇ ಕೊಡ್ತೀನಿ, ಅದೇ ಕೊಡ್ತೀನಿ, ಗೊಂಬೆ ಕೇಳಂಗಿಲ್ಲ, ಬೈತಾಳ ಆಂಟಿ. ಅವಳು ಯಾವ್ದು ಮಾಡಬೇಡ ಅಂತೀವಿ ಅದನ್ನೇ ಮಾಡೋದವಳು. ಬೇಡ ಈಗ ಕೊಡಂಕಿ, ಈಗ ಏನು ಮಾಡಲ್ಲ ಅಂತ ಗೊತ್ತು. ಇನ್ನು 2 ತಿಂಗಳು 3 ತಿಂಗಳು ಬಿಟ್ಟಾಗ ಬಂದಾಗ ಕೊಡಲೇ ಹೋಗು. ಇದನ್ನು ವಾಸ ಮುರಿದು ಹಾಕಿದ್ರು. ಫುಲ್ ಅಲ್ಲೆಲ್ಲ ಇಲ್ಲ, ಬರ್ತಾಳೆ ಇಲ್ಲಿ ಹೋಗ್ತಾಳೆ, ಅಲ್ಲಿ ಹೋಗೋಕ್ಕೆ ಆಗಲ್ಲ ನಮ್ಮ ಮನೆ ಸೊಪ್ಪಲ್ಲಿ. ರೇವಂತ ಅದು ನೋಡ್ಕೊಂಡು ಓಡ ಹೋಯ್ತಾನೆ. ರಾಕೇಶನ್ ಮೇಲೆ ಬಿದ್ದ್ಬಿಟ್ಟಿದ್ ಕಣ್ಣು. ಆ ಟೈಮಲ್ಲಂತೂ ನಾವು ಅಲ್ಲಿಗೆ ಹೋಗೋ ಇಲ್ಲಿಗೆ ಬಾ, ನಮ್ಮ ಮನೆಯವರು ಇಲ್ದಿರೋ ಕಾರಣ ಅಲ್ಲಿಗೆ ಹೋಗೋ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಲ್ಲಿಗೆ ಹೋಗ್ಬಾ ಅದೇ ಇದು ಮಾಡ್ತೀವಿ. ಸೊ ಇವತ್ತು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹಳೆ ವ್ಲಾಗ್ಗಳನ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ತುಂಬ ಲೇಟ್ ಅಂದರೆ ನಾವು ಸ್ವಲ್ಪ ಆಚೆ ಈಚೆ ಹೋಗಿದ್ದೆಲ್ಲ ಆಗಿ ವೀಡಿಯೋಗಳು ತುಂಬ ಇದೆ, ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿರೋದು, ಅದನ್ನು ಹಾಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.